ನಮಸ್ಕಾರ. ಸಂಜೆಯ 30ಕ್ಕೆ ನನ್ನ ಎಲ್ಲ ವಿಧ ಹಾರೈಕೆಗಳು ಅರ್ಪಿಸ್ತಾ ಇದ್ದೀನಿ. ನನಗೆ ತುಂಬ ಇಷ್ಟವಾದ ರಂಗ ತಂಡಗಳಲ್ಲೊಂದು ಸಂಜಯ. ಯಾಕೆ ಅಂದರೆ ಸಂಜಯ ಯಾವಾಗಲೂ ತುಂಬ ವಿಭಿನ್ನವಾದ ನಾಟಕಗಳು ಮಾಡ್ತಾ ತುಂಬ ಹೊಸ ಹುಡುಗಿಯರನ್ನು ರಂಗಭೂಮಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಆಮೇಲೆ ಅವ್ರ ಜೊತೆ ಯಾವತ್ತೂ ನಾನು ಕೆಲಸ ಮಾಡಿದಾಗ ಒಂದು ಹೊಸ ಹುಡುಕಾಟದಲ್ಲಿ ಅವರು ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಸಂಜಯ ಅಂತ ತಂಡ ಯಾವತ್ತೂ ಪ್ರಸ್ತುತ ಅನ್ನಿಸ್ತಾ ಇದೆ. ನನಗೆ ತುಂಬ ಹೃದಯಕ್ಕೆ ಹತ್ತಿರದ ಒಂದು ತಂಡ ಅಂತ ಯಾವತ್ತೂ ಅನ್ನಿಸ್ತಾ ಇದೆ. ಅವ್ರ ಜೊತೆ ಒಂದು ಎರಡು ನಾಟಕ ನಾನು ಮಾಡಿಸಿದ್ದೆ. ನಾನು ಅದು ಯಾವಾಗಲೂ ಯೂಶ್ವಲಿ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿಕೊಂಡು ಮಾಡಿ ಬ್ಲಾಕಿಂಗ್ ಮಾಡಿ ಮಾಡಿದ ನಾಟಕ ಅಲ್ಲವೇ ಇಲ್ಲ ಆ್ಯಕ್ಚುಲಿ. ಆ ಎರಡು ನಾಟಕವೂ ಅವ್ರ ಜೊತೆ ಪ್ರೋಸೆಸ್ಸಲ್ಲಿ ಕೆಲಸ ಮಾಡಿಕೊಂಡು ಆ್ಯಕ್ಟಿಂಗ್ ಕ್ಲಾಸ್ ಮಾಡಿ ಅವರ ಡಿಸ್ಕಷನಲ್ಲಿ ಪಾಲ್ಗೊಂಡು ಅವರ ಒಪಿನಿಯನ್ಸ್ ತಗೊಂಡು ಒಂದು ಮೇಕ್ ಮಾಡಿದ ನಾಟಕ. ಯಾರೇ ಡೈರೆಕ್ಟರ್ ಆಗಲಿ ಆ್ಯಕ್ಟ್ರೆಸ್ ಆಗಲಿ ಯಾರೇ ಆದರೂ ಕೂಡ ಒಂದು ಫ್ಯಾಮಿಲಿ ಥರ ಅವರು ಟ್ರೀಟ್ ಮಾಡ್ತಾರೆ. ಆ ಒಂದು ಇದರಲ್ಲಿ ನನಗೆ ಸಂಜಯ ತುಂಬ ಖುಷಿ. ಅದು ಕೆಲವೇ ತಂಡಗಳು ಮಾತ್ರ ನನಗೆ ಆ ಥರ ಒಂದು ತುಂಬ ಬಾಂಧವ್ಯ ಇರುವ ತಂಡಗಳಾಗಿ ಉಳ್ಕೊಂಡಿರೋದು. ಇನ್ನೊಂದು ವಾಸ್ಪನ್ ತಂಡ ಇದೆ. ಸಂಜೆಯ 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಸಂಜೆಯದಲ್ಲಿ ಏನಾಗುತ್ತೆ, 30 ವರ್ಷದಲ್ಲಿ ಒಂದು ಪರಂಪರೆ ಇದೆ. ಒಂದು 50 ವಯಸ್ಸಿರುವವರು ಇದ್ದಾರೆ, ಅದರಲ್ಲಿ 18 ವಯಸ್ಸಿರೋರು ಇದ್ದಾರೆ. ಈ 18ರಿಂದ 58 ವಯಸ್ಸುವರೆಗೂ ಒಂದು ಬ್ರಿಡ್ಜ್ ಇದೆಯಲ್ಲ, ಸೇತುವೆ ಕಟ್ಟುವ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದು ತುಂಬ ಮುಖ್ಯ. ಅದು ಸಂಜೆಯದಲ್ಲಿ ಆಗ್ತಾ ಇದೆ. ಒಳ್ಳೆಯದಾಗಲಿ. ಸಂಜೆಯ 30ಕ್ಕೆ ನನ್ನ ಎಲ್ಲ ವಿಧ ಆಶೀರ್ವಾದಗಳು, ಎಲ್ಲ ಭಾವಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.